ಅರೌಂಡ್ 330 ಬಂದ್ರೆ ಫೈನಲ್ ಕೊಡ್ತೀರಾ ಸರ್ ಗಾಡಿ 330 ಗೆ ಎಲ್ಲ ಕೊಡ್ತೀರಾ ಕಂಪ್ಲೀಟ್ಲಿ ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಇಂದ ಇಟ್ಕೊಂಡು ಏರ್ ಬ್ಯಾಗ್ ಎಬಿಎಸ್ ಪ್ರತಿಯೊಂದು ಆಪ್ಷನ್ ಇದೆ ಸರ್ ಪ್ರತಿಯೊಂದು ಆಪ್ಷನ್ ಇದೆ ಪ್ಲಸ್ ಕಂಪ್ಲೀಟ್ಲಿ ಶೋರೂಮ್ ಅಲ್ಲಿ ಸರ್ವಿಸ್ ರೆಕಾರ್ಡ್ ಇದೆ ಸರ್ ಅರೌಂಡ್ 550 ಗೆ ಕೊಡ್ತೀರಿ ಸರ್ ಗಾಡಿ 550 ಗೆ ಕೊಡ್ಬಿಡ್ತೀರಾ ಸರ್ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಗೆ ಯಾವಾಗಲೂ ನೀವು ಪ್ರತಿಯೊಂದು ಸಲಿ ಕೇಳಿದಾಗ್ಲೂ ಏನಾದರೂ ಒಂದು ಸ್ವಲ್ಪ ಸಣ್ಣ ಸರ್ 25000 ಮೈನಸ್ ಮಾಡ್ತೀನಿ ಓಕೆ ಸರ್ 25000 ಮೈನಸ್ ಮಾಡ್ತೀನಿ 525 ಗೆ ಮಾರ್ಕ್ಸ್ ಕೊಡ್ತೀನಿ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ನಿಮ್ಮ ವ್ಯೂವರ್ಸ್ ಬಂದ್ರೆ 95000 ಗೆ ಗಾಡಿ ಕೊಡ್ತೀರಿ ಸರ್ 95000 ಗಾಡಿ ಕೊಡ್ತೀರಾ ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಎಸ್ಕಾರ್ಸ್ಗೆ ಬಂದಿದ್ದೀನಿ. ಎಸ್ಕಾರ್ಸ್ನ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ ನಿಮಗೆ ಔಟರ್ ರಿಂಗ್ ರೋಡ್ ದೊಮ್ಲೂರ್ ಲೇಔಟಲ್ಲಿ ಆಪೋಸಿಟ್ಟು ಜೀಪ್ ಶೋರೂಮಲ್ಲೇ ಬರುತ್ತೆ. ಸೊ ಇವತ್ತು ನಮ್ಮ ಜೊತೆಗೆ ಆ್ಯಸ್ ಯೂಶ್ವಲ್ ಇಲ್ಲಿಯ ಓನರ್ ಆಗಿರುವಂತಹ ಅಲಿ ಸರ್ ಇದ್ದಾರೆ. ಆ್ಯಂಡ್ ನಾನು ಯೂಶ್ವಲಿ ಎಸ್ಕಾರ್ಸ್ಗೆ ಬಂದಾಗೆಲ್ಲ ಈ ಒಂದು ಪಾಯಿಂಟ್ನ ಅಬ್ಸರ್ವೇ ಮಾಡಿರಲಿಲ್ಲ ಹೇಳಬೇಕಂದ್ರೆ. ಸೊ ಒಂದ್ಸಲಿ ಅಬ್ಸರ್ವ್ ಮಾಡಿ ನೀವು ಸುಮ್ಮನೆ ಹಂಗೆ ನೋಡ್ಬೋದು. ನೀವು ರೈಟ್ ಸೈಡಲ್ಲಿ ನೀವು ನೋಡ್ತಿದ್ದೀರಾ, ಅವಾಗ ನೀವು ಶೋರೂಮ್ ಎಂಟರ್ ಆಗ್ತಿದ್ದ ತಕ್ಷಣ ಲೆಫ್ಟ್ ಸೈಡ್ ಕಾಣುವಂಥ ಫುಲ್ ಕಂಪ್ಲೀಟ್ ರೋ ಬಂದು ಎಸ್ ವಿಗಳಲ್ಲಿ ಡಿಫ್ರೆಂಟ್ ಮಾಡೆಲ್ಸ್ ಅಂದರೆ ಡಿಫ್ರೆಂಟ್ ಬ್ರ್ಯಾಂಡ್ಗಳಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ಸ್ ಬಂದು ಕಂಪ್ಲೀಟಾಗಿ ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಅದೇ ಥರ ನಮ್ಮ ಹಿಂದೆ ಏನು ನೋಡ್ತಿದ್ದೀರಾ ನೀವು, ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಲಕ್ಸುರಿ ಸೆಡಾನ್ ಏನಿದೆ, ಸೆಡಾನ್ದು ಕಂಪ್ಲೀಟ್ ಟಾಪ್ ಆ್ಯಂಡ್ ವೆಹಿಕಲ್ಸ್ ಎಲ್ಲ ಬಂದು ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಸೊ ಅದು ಇದಾಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಸೆಂಟ್ರಲ್ಲಿ ಕಂಪ್ಲೀಟ್ ಮಿಡ್ ಸೆಗ್ಮೆಂಟ್ ವೆಹಿಕಲ್ಸು ಒಂದು 60% ಆಫ್ ದಿ ವೆಹಿಕಲ್ಸ್ ಬಂದು ಮಿಡ್ ಸೆಗ್ಮೆಂಟ್ ವೆಹಿಕಲ್ಸ್ ಪಾರ್ಕ್ ಮಾಡಿರ್ತಾರೆ. ಆ್ಯಂಡ್ ಲೋ ಬಜೆಟ್ ವೆಹಿಕಲ್ ಕೂಡ ಪಾರ್ಕ್ ಮಾಡಿರ್ತಾರೆ ಇವತ್ತು. ಸೊ ಈ ಒಂದು ಇನ್ಫಾರ್ಮೇಷನ್ ಆ್ಯಕ್ಚುಲಿ ನಿಮ್ಗೆ ಕೊಡಬೇಕು ಅನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡಿದೆ. ಇವತ್ತು ಆ್ಯಸ್ ಯೂಶ್ವಲ್ ಅಲಿ ಸರ್ ಇದ್ದಾರೆ, ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ ತೊಗೊಳ್ಳೋಣ. ಅಲಿ ಸರ್ ನಮಸ್ಕಾರ. ಸರ್, ನಾನು ಅಬ್ಸರ್ವ್ ಮಾಡಿದಂಗೆ ನಿಮ್ಮ ಶೋರೂಮಲ್ಲಿ 30% ವೆಹಿಕಲ್ ಬಂದು ಎಸ್ ವಿ ತರಿಸ್ತೀರಾ, ಇನ್ನು 30% ಬಂದು ಲಕ್ಸುರಿ ಸೆಡಾನ್ಸ್ ತರಿಸ್ತೀರಾ, ಇನ್ನು 30% ವೆಹಿಕಲ್ಲು ಮಿಡ್ ಸೆಗ್ಮೆಂಟ್ ವೆಹಿಕಲ್ಸು ಮತ್ತು ಕಾಂಪ್ಯಾಕ್ಟ್ ಇದೊಂದು ಏನಿದು ಆ್ಯಚ್ ಬ್ಯಾಕು ಪ್ರತಿಯೊಂದು ತರಿಸ್ತೀರಾ. ಬಟ್ ಅದೇ ನಾನು ನೋಡಿದಂಗೆ ನೀವು 10% ಮಾತ್ರ ಈ ಒಂದು ಲೋ ಬಜೆಟ್ ವೆಹಿಕಲ್ಸ್ ತರಿಸ್ತೀರಾ. ಸೊ ಏನಿದ್ರೆ ಕಾರಣ ಅಂತ ಸರ್? ಲೋ ಬಜೆಟ್ ತರೋದು ಏನು ಪ್ರಾಬ್ಲಮ್ ಇಲ್ಲ ಸರ್, ಲೋ ಬಜೆಟ್ ಫುಲ್ ತೊಗೊಂಡ್ಬಂದು ಫುಲ್ ಶೋರೂಮ್ ತೋರಿಸ್ಬೋದು. ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕಸ್ಟಮರ್ ಬಂದು ಲೋ ಬಜೆಟ್ ತೊಗೊಳ್ತಾರೆ ಗಾಡಿ, ಹೌದು, ನಾಳೆ ಫೋನ್ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಸರ್ ಈ ಪ್ರಾಬ್ಲಮ್ ಆಯಿತು ಆ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ನಾವು ಇಮಿಡಿಯೇಟ್ಲಿ ಅವ್ರಿಗೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ವಿರೋನ ಹರ್ಟ್ ಮಾಡ್ಬೇಕು ಕಸ್ಟಮರ್ಗೆ. ಸೊ ಅದಕ್ಕೆ ನಾವು ಲೋ ಬಜೆಟ್ ತುಂಬ ಜಾಸ್ತಿ ತೊಗೊಂಡಿಲ್ಲ ಸರ್. ತೊಗೊಂಬಂದ್ರೆ ಒಂದು 10% ತೊಗೊಂಬರ್ತೀರಿ, ಅದು ಕಂಪ್ಲೀಟ್ಲಿ ತರೋಲಿ ಕಂಪ್ಲೀಟ್ ಒಂದು 100% ಚೆಕ್ ಮಾಡ್ತೀವಿ ಗಾಡಿ ಮಾಡಿಬಿಟ್ಟು. ಕಂಪ್ಲೀಟ್ಲಿ ಎಲ್ಲ ಡಾಕ್ಯುಮೆಂಟೇಷನ್ ಚೆಕ್ ಮಾಡಬೇಕು, ಗಾಡಿ ಚೆಕ್ ಮಾಡಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ಚೆಕ್ ಮಾಡಬೇಕು, ಎಲ್ಲ ಚೆಕ್ ಮಾಡಿಬಿಟ್ಟು ವಿಲ್ ಫೈನಲೈಸ್ ಫಾರ್ 10%. ಅವಾಗ 10% ನಾವು ಇನ್ವಾಲ್ವ್ ಮಾಡ್ತೀರಾ ಸರ್ ಸ್ಟಾಕು. ಓಕೆ, ಕಸ್ಟಮರ್ ಬರ್ತಾರೆ ಲೋ ಬಜೆಟ್ ಅಂದ್ಬಿಟ್ಟು ತಿರ್ಗ ತೊಗೊಂಡೋಗ್ಬಿಟ್ಟು ಪ್ರಾಬ್ಲಮ್ ತೊಗೊಂಬೋದು, ಪ್ರಾಬ್ಲಮ್ ಆಗಿರೋ ತಿಂಗ ನಮಗೆ ಫೋನ್ ಮಾಡ್ತಾರೆ ಸರ್ ಈ ಪ್ರಾಬ್ಲಮ್ ಆಯ್ತು ಪರ ಬ್ರ್ಯಾಂಡಿಂಗ್ ಹಾಳಾಗಬಾರ್ದು. ಜೊತೆಗೆ ಒಂದು ಏನಂದ್ರೆ ಲೋ ಬಜೆಟಲ್ಲಿ ನಿಮ್ಗೆಲ್ಲ ಗೊತ್ತಿರೋ ತುಂಬಾ ಹಳೆ ಮಾಡೆಲ್ ಆಗಿರೋದ್ರಿಂದ ಸ್ವಲ್ಪ ಕಂಡೀಷನ್ ಹಾಳಾಗಿರುತ್ತವೆ. ಎಕ್ಸಾಕ್ಟ್ಲಿ ಸರ್, ತುಂಬಾ ಹಳೆ ಮಾಡೆಲ್ ಮಾಡಲ್ಲ. ಇದೊಂದು ಪಾಯಿಂಟ್ ನನ್ಗೆ ಗೊತ್ತಿರಲಿಲ್ಲ ಆಕ್ಚುಲಿ. ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಕ್ಕೆ. ಸರ್, ಲಾಸ್ಟ್ ವೀಡಿಯೋ ರೆಸ್ಪಾನ್ಸ್ ಯಾವ ಥರ ಇತ್ತು ಸರ್? ಸರ್, ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಿಲಿಯನ್ ವ್ಯೂಸ್ ಆಗಿದೆ ನಿಮ್ಮ ವ್ಯೂಸು. ಸೊ ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್. ಆ್ಯಂಡ್ ನ್ಯೂ ಇಯರ್ ಬರ್ತಾ ಇದೆ ನಿಮಗೆ. ಸೊ ನ್ಯೂ ಇಯರ್ದು ಹ್ಯಾಪಿ ನ್ಯೂ ಇಯರ್ ನಿಮಗೆ. ಸರ್, ಇವಾಗ ಆ್ಯಸ್ ಆಫ್ ನಾವು ಸ್ಟಾರ್ಟ್ ಮಾಡ್ಬೋಣ ಹಂಗಾದ್ರೆ ವೀಡಿಯೋ. ಇವತ್ತು ಬೇರೆ ಗೋಪುರದಲ್ಲಿ ಬೇರೆ ಶೂಟ್ ಮಾಡ್ತಿದ್ದೀವಿ, ಸೊ ಕ್ಯಾಮ್ರಾ ಬ್ಯಾಟ್ರಿ ಬೇರೆ ಜಾಸ್ತಿ ಇವತ್ತು ಬರಲ್ಲ. ಸೊ ಆ್ಯಸ್ ಆಫ್ ನಾವು ಫಸ್ಟ್ ಕಾರ್ ಬಂದು ನಮ್ಮ ಮುಂದೆ ಒಂದು ಎಸ್ ವಿ ಇದೆ. ಸೊ ಇದು ಯಾವ ಎಸ್ ವಿ ಏನು ಸರ್? ಇದು ಸರ್, ಇದು ಮುಷ್ಟಬಿಷಿ ಔಟ್ಲ್ಯಾಂಡರ್ ಅನ್ಬಿಟ್ಟು ಸರ್ ಇದು. ಓಕೆ, ಇದು 2011 ಮಾಡೆಲ್, ಇದು ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಇದು 67,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಇದು. ಇದು ತುಂಬಾ ಜನ ಆಫ್ ರೋಡಿಂಗ್ ತಗೊಂಡು ಹೋಗ್ತಾರೆ ಸರ್ ಇದು. ಓಕೆ, ಇದ್ರಲ್ಲಿ ಆಪ್ಷನ್ ನಿಮ್ಗೆ 2 wheel ಪ್ಲಸ್ 4 wheel ಇರುತ್ತೆ ಸರ್ ಇದರಲ್ಲಿ. ಇವನ್ 4 wheel ಡ್ರೈವ್ ಕೂಡ ಬರುತ್ತೆ ಇದರಲ್ಲಿ. ಎಕ್ಸಾಕ್ಟ್ಲಿ ಸರ್. ಓಕೆ, ಇದ್ರಲ್ಲಿ ನಿಮ್ಗೆ ಹೋದ್ರೆ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಇದು ಪೆಟ್ರೋಲ್ ವೇರಿಯಂಟ್ ಇದು. ಓಕೆ, ಇದ್ರಲ್ಲಿ ನಿಮ್ಗೆ ಪೆಟ್ರೋಲ್ ಶಿಫ್ಟ್ ಬರುತ್ತೆ ಸರ್ ಇದರಲ್ಲಿ. ಗಾಡಿ ಓಡಿಸಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಫ್ ರೋಡಿಂಗ್ ತುಂಬಾ ಜನ ಯೂಸ್ ಮಾಡ್ತಾರೆ ಸರ್ ಈ ಗಾಡಿ. ಓಕೆ ಸರ್, ಇದು ಮುಷ್ಟಬುಷಿಲಿ ಒಂದು ಒಳ್ಳೆ ಗಾಡಿ ಅಂದರೆ ಇದು ಎಸ್ ಯು ಮಾಡಲಿ, ಇದು ಒಂದು ಒಳ್ಳೆ ಗಾಡಿ ಸರ್ ಇದರಲ್ಲಿ. ಓಕೆ ಓಕೆ ಸರ್, ಈ ಮಿತ್ಸುಬಿಷಿಲಿ ಇರೋ ಟಾಪ್ ಎಂಡ್ ವೆಹಿಕಲ್ ಇದೆ. ಎಕ್ಸಾಕ್ಟ್ಲಿ ಸರ್, ಮುಷ್ಟಬುಷಿಲಿ ಇದೆ ಒಂದು ಟಾಪ್ ಎಂಡ್ ಮಾಡಲ್ ಎಸ್ ಯು ಮಾಡಲ್ ಇಲ್ಲಿ ಸರ್ ಇದು. ಓಕೆ ಓಕೆ, ಇವನ್ ಪೆಜಾರೋ ಸ್ಪೋರ್ಟ್ಗಿಂತ ಟಾಪ್ ಎಂಡ್ ಇದು. ಸೊ ಕಾಸ್ಟ್ಲಿ ಕೂಡ ಅಲ್ಲ. ಎಕ್ಸಾಕ್ಟ್ಲಿ ಸರ್. ಓಕೆ ಸರ್, ಸರ್ ಇದು ಏನು ಕೊಟ್ ಮಾಡ್ತಿದ್ರ ಪ್ರೈಸ್ ಇದಕ್ಕೆ? ಸರ್, ಇದು 875 ಕೊಟ್ ಮಾಡ್ತಾ ಇದ್ರಿ. ಅರೌಂಡ್ 825 ಬಂದ್ರೆ ಕೊಡ್ತೀರಿ ಸರ್ ಮಾರ್ಕೆಟಲ್ಲಿ? 875 ಕೊಟ್ ಮಾಡ್ತಿದ್ದೀರಾ? 825 ಕೊಡ್ತೀರಿ ಸರ್ ಪ್ರೈಸು? ಓಕೆ, 825 ಕೊಡ್ತಾರೆ. ಸೊ ಪ್ರತಿಯೊಂದು ಆಪ್ಷನ್ ಇದೆ ಇದರಲ್ಲಿ, ನಿಮಗೆ ಏರ್ ಬ್ಯಾಗ್ಸ್ ಆಗಿರ್ಬೋದು, ಎ ಬಿ ಎಸ್ ಆಗಿರ್ಬೋದು, ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ಏರ್ ಡಿಫಾಗರು, ವೈಪರು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈವನ್ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ ನೋಡ್ಬೋದು. ಸೊ ಫಾಗ್ ಲ್ಯಾಂಪು ಪ್ರತಿಯೊಂದು ಬರುತ್ತೆ. ಸೊ ಹಾಗಾಗಿ ಏನು ಹೇಳೋಕ್ಕೆ ಹೋಗ್ತಿಲ್ಲ ಇದಕ್ಕೆ.
ಸೊ ಸನ್ ರೂಫ್ ಬರಲ್ಲ ಸರ್ ಇದಕ್ಕೆ ಇದಕ್ಕೆ ಸನ್ ರೂಫ್ ಬರಲ್ಲ ಸರ್ ಸನ್ ರೂಫ್ ಬರಲ್ಲ ಆಟೋಮೆಟಿಕ್ ವೆಹಿಕಲ್ ಇದು ಎಕ್ಸಾಕ್ಟ್ಲಿ ಆಟೋಮೆಟಿಕ್ ಪೆಟ್ರೋಲು ಇದು ಟಾಪ್ ಎಂಡ್ ಮಾಡೆಲ್ ಸರ್ ಇದರಲ್ಲಿ ಓಕೆ ಸರ್ ಹಾಗಾದ್ರೆ ಸೊ ಲೋನ್ ಪಾಯಿಂಟ್ ಆಫ್ ವ್ಯೂ ಹೇಳ್ಬಿಡಿ ಸರ್ ಏನಂಗ್ ಹೆಂಗೆ ಅಂತ ಸರ್ ಈ ಗಾಡಿಗೆ 2011 ಮಾಡೆಲ್ಗೆ ಬೇರೆ ಶೋರೂಮ್ ಹೋಗಿದ್ರೆ ನಿಮ್ಗೆ ಲೋನ್ ಮಾಡಲ್ಲ ಬಟ್ ನಾವು ಇಲ್ಲಿ ಈ ಗಾಡಿಗೆ ಲೋನ್ ಮಾಡ್ತೀರಿ ಸರ್ 825 ಕೋಟ್ ಮಾಡಿದ್ರೆ ಪ್ರೈಸ್ ಅರೌಂಡ್ 675 7 ಲ್ಯಾಕ್ಸ್ ವರೆಗೂ ಲೋನ್ ಮಾಡ್ಕೊಡ್ತೀರಿ ಸರ್ ಈ ಗಾಡಿ 7 ಲ್ಯಾಕ್ ವರೆಗೂ ಲೋನ್ ಮಾಡ್ಕೊಡ್ತೀರಾ ಅದು ಕೂಡ 2011 ಮಾಡೆಲ್ಗೆ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ ಎಸ್ಕಾರ್ಟ್ಸ್ ಅಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಒಂದು ಸ್ಟಾಕು ಸೆಕೆಂಡ್ ಒನ್ ಲೋನು ಲೋನ್ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ 2008 ಮಾಡೆಲ್ಗೂ ಕೂಡ ಲೋನ್ ಸಿಗುತ್ತೆ ಬಟ್ ಕರ್ನಾಟಕ ಪೀಪಲ್ಸ್ ಅದು ಬೆಂಗಳೂರಲ್ಲಿ ಎಕ್ಸಾಕ್ಟ್ಲಿ ಸರ್ ಸೊ ವಿತಿನ್ 70 ಕಿಲೋಮೀಟರ್ ರೇಡಿಯಸ್ ಅಂತ ಹೇಳ್ಬೋದು ನೆಕ್ಸ್ಟ್ ವೆಹಿಕಲ್ ಹೋಗ್ಬಿಡೋಣ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ ಬಿಆರ್ವಿ ಸರ್ ಇದು ಇದು ಹೋಂಡಾ ಸಿಆರ್ವಿ ಸರ್ ಇದು ಹೋಂಡಾ ಸಿಆರ್ವಿ ನೋಡಬಹುದು ಸರ್ ಇದು 2008 ಮಾಡೆಲ್ ಹೋಂಡಾ ಸಿಆರ್ವಿ ಇದು ಓಕೆ ಇದು 75,000 ಕಿಲೋಮೀಟರ್ ಓಡಿದೆ ಸರ್ ಇದು ಸಿಂಗಲ್ ಓನರ್ ಇದು ಓಕೆ ಇದು ಮ್ಯಾನ್ಯುಯಲ್ ಡ್ರೈವ್ ಸರ್ ಇದು ಮ್ಯಾನ್ಯುಯಲ್ ಡ್ರೈವ್ ಎಕ್ಸಾಕ್ಟ್ಲಿ ಸರ್ ಮ್ಯಾನ್ಯುಯಲ್ ಡ್ರೈವ್ ಇದು ಇದ್ರಲ್ಲಿ ನಿಮ್ಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಓಕೆ ಏರ್ ಬ್ಯಾಗ್ಸ್ ಎಬಿಎಸ್ ಅಲಾಯ್ ವೀಲ್ಸ್ ತುಂಬಾ ಜನ ಕೇಳ್ತಾ ಇರ್ತಾರೆ ನಮಗೆ ಸನ್ ರೂಫ್ ಗಾಡಿ ಬೇಕನ್ಬಿಟ್ಟು ಓಕೆ ಈ ಗಾಡಿ ನಿಮ್ಗೆ ಸನ್ ರೂಫ್ ಸಿಗುತ್ತೆ ಸರ್ ಸನ್ ರೂಫ್ ಕೂಡ ಬರುತ್ತೆ ನೋಡ್ಬೋದು ಎಕ್ಸಾಕ್ಟ್ಲಿ ಸರ್ ಸೊ ತುಂಬಾ ಚೆನ್ನಾಗಿ ಕಾಣ್ತಿದೆ ವೆಹಿಕಲ್ ಕಂಡೀಷನ್ ಎಲ್ಲ ನಿಮಗೆ ಇವನ್ ಲೆದರ್ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ ಸರ್ ಇದು ಏನೇನು ಬರುತ್ತೆ ಸರ್ ಆಪ್ಷನ್ ಇದರಲ್ಲಿ ಹೇಳಿದ್ರಲ್ಲ ಸರ್ ನಿಮ್ಗೆ ಇದರಲ್ಲಿ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಎಬಿಎಸ್ ಏರ್ ಬ್ಯಾಗ್ಸ್ ಓಕೆ ಸನ್ ರೂಫ್ ಡಿಫೋ ಗೋರು ಓಕೆ ಇನ್ಬಿಲ್ಟ್ ಸಿಸ್ಟಮ್ ಸಿಗುತ್ತೆ ಸರ್ ನಿಮ್ಗೆ ಇದರಲ್ಲಿ ಇನ್ಬಿಲ್ಟ್ ಸಿಸ್ಟಮ್ ಕೂಡ ಬರುತ್ತೆ ಒಂದು ಹೋಂಡಾ ಸಿಆರ್ವಿ ನಲ್ಲಿ ಇದೊಂದು ಟಾಪ್ ಎಂಡ್ ಮಾಡೆಲ್ ಸರ್ ಹಾಟ್ ಸೆಲ್ಲಿಂಗ್ ಗಾಡಿ ಇದು ಎಸ್ಯುವಿ ನಲ್ಲಿ ಸೊ ನೋಡಬಹುದು ಗ್ರಿಲ್ ಕೂಡ ತುಂಬಾ ಅಗ್ರೆಸಿವ್ ಆಗಿ ಕಾಣುತ್ತಿದ್ರು ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಸರ್ ಇದಕ್ಕೆ ಸರ್ ಇದು 575 ಕೋಟ್ ಮಾಡ್ತಾ ಇದ್ರಿ 575 ಕೋಟ್ ಮಾಡ್ತಾ ಇದ್ರಿ ಅರೌಂಡ್ ಒಂದು 540 ಬಂದ್ರೆ ಮಾರ್ಕೆಟ್ ಅಲ್ಲಿ ಕೊಡ್ತೀರಿ ಸರ್ ಸೊ ಲಕ್ಸುರಿ ಎಸ್ಯುವಿ ಇದು ನೋಡಬಹುದು ಹೋಂಡಾ ಬಿಆರ್ವಿ ಸಿಆರ್ವಿ ಇದು ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ಗೆ ಹೋಗ್ಬಿಡೋಣ ನೆಕ್ಸ್ಟ್ ವೆಹಿಕಲ್ ಆಗಲೇ ಹೇಳಿದಾಗೆ ಪ್ರತಿಯೊಂದು ಬ್ರ್ಯಾಂಡಲ್ಲೂ ಕೂಡ ಟಾಪ್ ಆ್ಯಂಡ್ ವೆಹಿಕಲ್ಸ್ ಇಟ್ಟಿದ್ದಾರೆ ಸೊ ಇದು ಕೂಡ ಟಾಪ್ ಆ್ಯಂಡ್ ವೆಹಿಕಲ್ಲು ಸೊ ಮಹೇಂದ್ರ ಎಕ್ಸ್ಯುವಿ 500 ನೋಡ್ಬೋದು ಸರ್ ಇದು ಮಹೇಂದ್ರ ಎಕ್ಸ್ಯುವಿ 500 ಇದು ಇದು 2017 ಮಾಡೆಲ್ ಸರ್ ಇದು 2017 ಮಾಡೆಲ್ ಓಕೆ W10 ಇದು ಇದು ಸಿಂಗಲ್ ಓನರ್ ಗಾಡಿ ಸರ್ ಇದು ಓಕೆ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ ಆಗಿದೆ ಸರ್ ಇದು ಇದು W10 ವೇರಿಯಂಟ್ ಇದು ಓಕೆ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ 100% ಫೀಚರ್ ಸಿಗುತ್ತೆ ಸರ್ ಇದರಲ್ಲಿ ಸೊ ಕಂಪ್ಲೀಟ್ ಫೀಚರ್ ಸಿಗುತ್ತೆ ಇದರಲ್ಲಿ ಇವನ್ ಸನ್ ರೂಫ್ ಕೂಡ ಬರುತ್ತಲ್ಲ ಸರ್ ಇದರಲ್ಲಿ ಸರ್ ಸನ್ ರೂಫ್ ಬರುತ್ತೆ ಸರ್ ಇದು ಸನ್ ರೂಫ್ ಬರುತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಎಸಿ ಬರುತ್ತೆ ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಸಿ ಬರುತ್ತೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಆ್ಯಂಡ್ ರೇರ್ ಡಿಫಾಗರ್ ವೈಪರು ವಾಷರು ಪ್ರತಿಯೊಂದು ಬರುತ್ತೆ ಆ್ಯಂಡ್ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳಿ ಸರ್ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ ಸರ್ ಇದ್ರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ 6 ಏರ್ ಬ್ಯಾಗ್ಸ್ ಬರುತ್ತೆ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ನಿಮಗೆ ತೊಗೋಬೇಕು ಅಂತ ಹೇಳಿದ್ರೆ ಮಹೇಂದ್ರ ಬಿಲ್ಡ್ ಕ್ವಾಲಿಟಿ ಗೊತ್ತೇ ಇದೆ ನಿಮಗೆ ಸೊ ಅದು ಬಿಟ್ಟು ನಿಮಗೆ 6 ಏರ್ ಬ್ಯಾಗ್ ಬರೋದ್ರಿಂದ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಆ್ಯಂಡ್ ಮಹೇಂದ್ರ ಎಕ್ಸ್ಯುವಿ ತುಂಬ ಜನ ಇಷ್ಟಪಡ್ತಾರೆ ಸರ್ ಕೋಟಿಂಗ್ ಪ್ರೈಸ್ ಸರ್ ಇದಕ್ಕೆ ಸರ್ ಇದಕ್ಕೆ 15 ಲ್ಯಾಕ್ಸ್ ಕೋಟ್ ಮಾಡ್ತಾರೆ ಅರೌಂಡ್ 14-25 ಕೊಡ್ತೀರಿ ಸರ್ ಇದು 14-25 ಎಲ್ಲ ಕೊಡ್ತೀರಾ ಸರ್ ಇದಕ್ಕೂ 90% ಲೋನ್ ಮಾಡ್ಕೊಡ್ತೀರಿ ಅರೌಂಡ್ 11.5 ಲ್ಯಾಕ್ಸ್ 12 ಲ್ಯಾಕ್ಸ್ ಲೋನ್ ಮಾಡ್ಕೊಡ್ತೀರಿ ಸರ್ ಇದಕ್ಕೆ 11.5 ಲ್ಯಾಕ್ 2 ಲ್ಯಾಕ್ಸ್ 12 ಲ್ಯಾಕ್ಸ್ ನಿಮಗೆ ಲೋನ್ ಮಾಡ್ಕೊಡ್ತಾರೆ ಸೊ 90% ಆಫ್ ದಿ ಲೋನ್ನ ನಿಮಗೆ ವಿತೌಟ್ ಡೌನ್ ಪೇಮೆಂಟ್ ಕೊಡ್ತಾರೆ ನಿಮಗೆ ಸೊ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಫೋರ್ಡ್ ಎಂಡೋವರ್ ಇದೆ ಓಲ್ಡ್ ಮಾಡೆಲ್ ಫೋರ್ಡ್ ಎಂಡೋವರ್ ಸರ್ ಇದು ಯಾವ ಮಾಡೆಲ್ ಇದು ಫೋರ್ಡ್ ಎಂಡೋವರ್ ಇದು ಇದು 2008 ಮಾಡೆಲ್ ಸರ್ ಇದು ಓಕೆ ಸಿಂಗಲ್ ಓನರ್ ಇದು 90,000 ಕಿಲೋಮೀಟರ್ ಓಡಿದೆ ಸರ್ ಇದು 90,000 ಕಿಲೋಮೀಟರ್ ಡ್ರಿವನ್ ಗಾಡಿ ತುಂಬ ಚೆನ್ನಾಗಿದೆ ಇದೊಂದು ಲಕ್ಸುರಿ ಫ್ಯಾಮಿಲಿ ಅಂದರೆ ಬೂಟ್ ಸ್ಪೇಸ್ ಒಳಗಡೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ಯೂಚರ್ಸ್ ವೈಸ್ ಬಂದರೆ ನಿಮಗೆ ಎ ಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸು ಎ ಬಿ ಎಸ್ ಏರ್ ಬ್ಯಾಗ್ಸು ಓಕೆ ಗದ್ದೆ ಸೀಟ್ಸು ಎಲ್ಲ ಇರುತ್ತೆ ಗಾಡಿನಲ್ಲಿ ಸೊ 8 ಸೀಟರ್ ವೆಹಿಕಲ್ ಇದು ಎಕ್ಸಾಕ್ಟ್ಲಿ ಸರ್ 8 ಸೀಟರ್ ವೆಹಿಕಲ್ ಇದು ಸೊ ನಿಮಗೆ ಯಾರಾದರೂ ಲೋ ಬಜೆಟಲ್ಲಿ ಯಾರಾದರೂ ಎಸ್ ಯು ವಿ ನೋಡಬೇಕು ಅಂತಿರೋರಿಗೆ ಆ್ಯಸ್ ಆಫ್ ನೋ ಸಿಗೋದು ನಿಮಗೆ ಫೋರ್ಡ್ ಎಂಡೋವರ್ ಅಂತ ಹೇಳ್ಬೋದು ಸರ್ ಇದು ಎಷ್ಟು ಲೀಟರ್ ಸರ್ ಇಂಜಿನ್ ಸರ್ ಇದು ಸರ್ 2 ಲೀಟರ್ ಇಂಜಿನ್ ಆಯಿತು ಎಕ್ಸಾಕ್ಟ್ಲಿ ಸರ್ ಸೊ ಬಿಗ್ ಇಂಜಿನ್ ಕೂಡ ಬರುತ್ತೆ ನಿಮಗೆ ಇಂಜಿನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಸರ್ ಮೈಲೇಜ್ ಎಷ್ಟು ಕೊಡುತ್ತಿದ್ದು 10-12 ಕಿಲೋಮೀಟರ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು 10-12 ಕಿಲೋಮೀಟರ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಗಾಡಿ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು ನೀವು ತುಂಬ ಚೆನ್ನಾಗಿ ಕಾಣ್ತಿದೆ ಪರ್ಲ್ ವೈಟು ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ ಇದಕ್ಕೆ 575 ಕೊಟ್ ಮಾಡ್ತಾ ಇದ್ದೀರಿ ಅರೌಂಡ್ 550 ಕೊಡ್ತೀರಿ ಸರ್ ಗಾಡಿ 550 ಕೊಟ್ಬಿಡ್ತೀರಾ ಸರ್ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ ಯಾವಾಗಲೂ ನೀವು ಪ್ರತಿಯೊಂದು ಸಲ ಕೇಳಿದಾಗ್ಲೂ ಏನಾದರೂ ಒಂದು ಸ್ವಲ್ಪ ಸಣ್ಣ 25,000 ಮೈನಸ್ ಮಾಡ್ತೀನಿ ಹೋಗಿ 25,000 ಮೈನಸ್ ಮಾಡಿ 525 ಮಾಡಿಸ್ಕೊಡ್ತೀನಿ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನೆಕ್ಸ್ಟ್ ವೆಹಿಕಲ್ ಫಾರ್ಚುನರ್ ಇದೆ ನೋಡ್ಬೋದು ಸರ್ ಇದು ಟೊಯೋಟಾ ಫಾರ್ಚುನರು ಎಸ್ ಸರ್ 2010 ಮಾಡೆಲ್ ಇದು ಸೆಕೆಂಡ್ ಓನರು ಓಕೆ 135,000 ಕಿಲೋಮೀಟರ್ ಓಡಿದೆ ಸರ್ ಇದು 135,000 ಕಿಲೋಮೀಟರ್ ಓಡಿದೆ ಹೌದು ಮ್ಯಾನ್ಯುಯಲ್ ಡ್ರೈವ್ ಇದು ಓಕೆ 4 ವೀಲ್ ಡ್ರೈವ್ ಬರುತ್ತೆ ಇದರಲ್ಲಿ ಫೀಚರ್ಸ್ ವೈಸ್ ಬಂದರೆ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸು 2 ಏರ್ ಬ್ಯಾಗ್ಸು ಓಕೆ ಎ ಬಿ ಎಸ್ಸು
ಅಂಡ್ ಬಕೆಟ್ ಸೀಟ್ಸ್ ತರ ಬರುತ್ತೆ ನಿಮ್ಗೆ ಇದ್ರಲ್ಲಿ. ಎಕ್ಸಾಕ್ಟ್ಲಿ ಸರ್. ಸೊ ಲೆದರ್ ಇಂಟೀರಿಯರ್ಸ್ ಹಾಕಿದ್ದಾರೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು ಎ ಬಿ ಎಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಬಟ್ ಏರ್ ಬ್ಯಾಗ್ ಬಂದು ಎರಡು ಬರುತ್ತೆ ನಿಮಗೆ. ಬಟ್ ಆಲ್ಸೋ ಸೇಫ್ಟಿ ಇಲ್ಲಿ ಟಾಪ್ ನಾಚ್ ಅಂತ ಹೇಳ್ಬೋದು ಟೊಯೋಟಾ. ಬಟ್ ಇಂಜಿನ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ನಿಮ್ಗೆ ಬಾಳಿಕೆ ಬರೋದು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ. ಇಂಡಿಯಾದಲ್ಲಿ ಇರುವಂತಹ ಒಂದೇ ಪ್ರತಿಯೊಂದು ಒಬ್ಬ ನಾರ್ಮಲ್ ಪೀಪಲ್ ಇಂದ ಹಿಡ್ಕೊಂಡು ಒಬ್ಬ ರಾಜಕಾರಣಿ ತನಕ ಇಷ್ಟಪಡೋದು ಅಂತ ಹೇಳಿದ್ರೆ ಟೊಯೋಟಾ ಫಾರ್ಚುನರ್ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಸರ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಸರ್ ಇದಕ್ಕೆ? ಸರ್ ಇದಕ್ಕೆ 1025 ಕೋಟ್ ಮಾಡ್ತೀರಿ. 975 ಮಧ್ಯೆ ಕೊಡ್ತೀರಿ ಸರ್. 975 ಈ ಗಾಡಿಗೆ ನಾವು 2010 ಅನ್ಬಿಟ್ಟು ಓಕೆ ನಮ್ ಕಡೆಯಿಂದ ಲೋನ್ ತಗೊಂಡ್ರೆ ಅರೌಂಡ್ 7.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. 7.5 ಲಕ್ಷ ಲೋನ್ ಮಾಡ್ಕೊಡ್ತೀರಿ ಸರ್ ನಾವು. 7.5 ಲಕ್ಷ ಲೋನ್ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್. ಐ ತಿಂಕ್ ಇದು ಕಂಪನಿ ಫಿಟೆಡ್ ಮ್ಯಾಗ್ ಅಲ್ಲ ಸರ್, ಇದು ಆಫ್ಟರ್ ಮಾರ್ಕೆಟ್ ಸರ್. ಇದು ಆಫ್ಟರ್ ಮಾರ್ಕೆಟ್. ಸೊ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣ್ತಿದೆ ಅಪೀಲ್ ಕೂಡ ವೆಹಿಕಲ್ದು ಬ್ಲ್ಯಾಕ್ ಕಲರು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಎರಡು ತಾರ್ ಇದೆ ನೋಡ್ಬೋದು. ಸೊ ಎರಡು ತಾರು ನಿಮ್ಗೆ ಯಾವಾಗಲೂ ಬಂದಾಗಲೂ ನಿಮಗೆ ಎಸ್ ಕಾರ್ಸಲ್ಲಿ ತಾರ್ ಅಂತೂ ಇದ್ದೇ ಇರುತ್ತೆ. ಸೊ ತಾರ್ನ ಡೀಟೇಲ್ಸ್ ನೋಡೋಣ. ಎಸ್ ಸರ್. ಸರ್ ಇದು ಮಹೇಂದ್ರ ಥಾರ್ ಇದು. ಇದು 2015 ಮಾಡೆಲ್ ಸರ್ ಇದು. ಓಕೆ. ಇದು ಸಿಂಗಲ್ ಓನರ್ ಇದು. ಹಾಂ. ಇದು ಒಂದು ಸ್ವಲ್ಪ ಆಲ್ಟರ್ ಆಗಿದೆ ಸರ್ ಗಾಡಿ ಇದು. ಓಕೆ. ಹಾಟ್ ಟಾಪ್ ಹಾಕಿದ್ದಾರೆ, ಒಂದು ಒಳ್ಳೆ ಟೈರ್ಸ್ ಹಾಕಿದ್ದಾರೆ. ಓಕೆ. ಇದಕ್ಕೆ ಆಪ್ಷನ್ಸ್ ಹೋಗೋಕ್ಕಿಂತ ತುಂಬ ಆಪ್ಷನ್ಸ್ ಹೇಳಬೇಕು. ಬಟ್ ಇದಕ್ಕೆ ಇಲ್ಲಿ ಶೋರೂಮ್ಗೆ ಬಂದರೆ ಕಂಪ್ಲೀಟ್ ಆಪ್ಷನ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್ ಇದಕ್ಕೆ. ಓಕೆ. ಇದಕ್ಕೆ ಹಾಟ್ ಟಾಪ್ ಹಾಕಿದ್ದಾರೆ, ಸನ್ರೂಫ್ಗೆ ಆಲ್ಟರ್ ಮಾಡಿದ್ದಾರೆ. ಓಕೆ. ಲೆದರ್ ಸೀಟ್ಸ್ ಇದೆ ಗಾಡಿನಲ್ಲಿ. ಗಾಡಿ ಅಂದರೆ ಆಫ್ ರೋಡಿಂಗ್ ಅಂದರೆ ಥಾರ್ ಸರ್. ಓಕೆ ಓಕೆ. ಸೊ ಆಫ್ ರೋಡಿಂಗ್ ಅಂದರೆ ಥಾರು. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಆಫ್ ರೋಡಿಂಗ್ ಅಲ್ಲಿ ಕಿಂಗ್ ಅಂತ ಹೇಳಿದ್ರೆ ತಾರ್ ಅಂತ ಹೇಳ್ಬೋದು. ಸೊ 4x4 ವೆಹಿಕಲ್ ಇದು ಸರ್. ಇದಕ್ಕೆ ಕೋಟಿಂಗ್ ಪ್ರೈಸ್ ಸರ್ ಇದಕ್ಕೆ? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಇರೋದು 775 ಕೋಟ್ ಮಾಡ್ತೀರಿ. ಅರೌಂಡ್ 750 ಬಂದ್ರೆ ಕೊಡ್ತೀರಿ ಸರ್ ಈ ಗಾಡಿಗೆ. 750 ಬಂದ್ರೆ ಕೊಡ್ತೀರಾ? ಕಂಪ್ಲೀಟ್ಲಿ ಮಾಡಿಫೈಡ್ ವೆಹಿಕಲ್ ಇದು ನೋಡ್ಬೋದು. ಸೊ ಬ್ರಾಡ್ ಟೈರ್ಸ್ ಹಾಕಿದ್ದಾರೆ, ಆಫ್ ರೋಡಿಂಗ್ ಟೈರ್ಸ್ ಹಾಕಿದ್ದಾರೆ. ಇದು ಬಂದು ನಿಮಗೆ ಆಲ್ ಟೈರ್ ಅಂಡ್ ಟೈರ್ಸ್ ಇದು ಹಾಕಿರೋದು. ಸೊ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಥಾರ್ ಇದೆ ಆಗ್ಲೇ ಹೇಳಿದಾಗೆ, ಈ ಗಾಡಿ ಕೂಡ ನೋಡೋಣ ಡೀಟೇಲ್ಸ್. ಎಸ್ ಸರ್. ಸರ್ ಇದು ಮಹೇಂದ್ರ ಥಾರು. ಇದನ್ನು 4x4 ಸರ್ ಇದು. ಓಕೆ. ಇದು ಎ ಸಿ ವೆಹಿಕಲು. ಇದಕ್ಕೆ 2014 ಮಾಡೆಲ್ ಸರ್ ಇದು. ಓಕೆ. ಇದು ಸಿಂಗಲ್ ಓನರ್ ವೆಹಿಕಲ್ ಇದು. ಇದು ಪ್ರೈಸ್ ಬಂದ್ಬಿಟ್ಟು ಇದಕ್ಕೂ 775 ಕೊಟ್ಟು ಮಾಡ್ತೀರಿ. ಅರೌಂಡ್ 750 ಬಂದರೆ ಮಾರ್ಕೆಟಲ್ಲಿ ಕೊಡ್ತೀರಿ ಸರ್. 750 ಬಂದರೆ ಕೊಡ್ತೀರಾ? ಹೌದು ಸರ್. ಸೊ ನೋಡ್ಬೋದು ಇದಕ್ಕೂ ಕೂಡ ಲೆದರ್ ಇಂಟೀರಿಯರ್ಸ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ಆ್ಯಂಡ್ ನಿಮಗೆ ಈವನ್ ರೇರ್ ಸೀಟ್ ಕೂಡ ಹಾಕಿದ್ದಾರೆ ಇದಕ್ಕೆ. ಎಕ್ಸಾಕ್ಟ್ಲಿ ಸರ್. ರೇರ್ ಸೀಟ್ ಇದೆ, ಇದಕ್ಕೂ ಹಾಟ್ ಟಾಪ್ ಇದೆ. 7 ಗಾಡಿಗೆ ಹಾಟ್ ಟಾಪ್ ಹಾಕಿದ್ದಾರೆ ಸರ್ ಗಾಡಿಗೆ. ಎರಡೂ ಗಾಡಿಗೂ ಕೂಡ ಹಾಟ್ ಟಾಪ್ ಹಾಕಿದ್ದಾರೆ ನೋಡ್ಬೋದು. ಆ್ಯಂಡ್ ಎರಡೂ ಗಾಡಿ ಕೂಡ ರೇರ್ ಸೀಟ್ ಹಾಕಿದ್ದಾರೆ, ಕಂಫರ್ಟಬಲ್ ರೇರ್ ಸೀಟ್ಸು. ಸೊ ಗಾಡಿ ಕಂಡೀಷನ್ ಚೆಕ್ ಮಾಡ್ಬೋದು ಸರ್. ಇದಕ್ಕೆ ಕೋಟಿಂಗ್ ಪ್ರೈಸು ಸರ್? ಇದನ್ನು 775 ಕೊಟ್ಟು ಮಾಡ್ತಾರೆ. ಅರೌಂಡ್ 750 ಬಂದರೆ ಗಾಡಿ ಕೊಡ್ತಾರೆ ಸರ್. 750 ಬಂದರೆ ಗಾಡಿ ಕೊಡ್ತೀರಾ? 2014 ಮಾಡೆಲ್ ಸರ್. 14 ಮಾಡೆಲ್, ಲೇಟೆಸ್ಟ್ ಮಾಡೆಲ್ ತಾರ್ ಇದು. ಸೊ ನೆಕ್ಸ್ಟ್ ನಿಮಗೆ ಒಂದು 3 ಮಿನಿಟ್ಸ್ ಬಂದು ನಿಮ್ಗೆ ಕಂಪ್ಲೀಟ್ಲಿ ಒಂದು ಲಕ್ಸುರಿ ಸೆಡಾನ್, ನಿಮಗೆ ಲಕ್ಸುರಿಯಸ್ ಸೆಡಾನ್ದು ಸೆಗ್ಮೆಂಟ್ ಆಗಿರುತ್ತೆ. ಫುಲ್ ಕಂಪ್ಲೀಟ್ ಲೈನ್ ಎಲ್ಲ ನಿಮಗೆ ಲಕ್ಸುರಿಯಸ್ ಸೆಡಾನ್ ಆಗಿರೋದ್ರಿಂದ ಒಂದು 3 ಮಿನಿಟ್ಸ್ ಇದಿರುತ್ತೆ. ಸೊ ಯಾರಾದರೂ ವಿಡಿಯೋ ನೋಡ್ತಿರೋರು ಲೋ ಬಜೆಟ್ ನೋಡಬೇಕು ಅಥವಾ ನಿಮಗೆ ಮಿಡ್ ಸೆಗ್ಮೆಂಟ್ ವೆಹಿಕಲ್ ನೋಡಬೇಕು ಅಂತ ಹೇಳಿದ್ರೆ 3 ಮಿನಿಟ್ಸ್ ಸ್ಕಿಪ್ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು BMW. ಯಾವ ಸೀರೀಸ್ ಸರ್ ಇದು? 5 ಸೀರೀಸ್. 5 ಸೀರೀಸ್ ವೆಹಿಕಲ್ ಇದೆ ನೋಡ್ಬೋದು ಸರ್. ಏನೇನು ಆಪ್ಷನ್ ಬರುತ್ತೆ ಇದರಲ್ಲಿ? ಸರ್ ಇದು BMW 5 ಸೀರೀಸ್ ಇದು. ಓಕೆ. 520D ಸರ್ ಇದು. ಹಾಂ. ಇದು ಲಕ್ಸುರಿ ಲೈನ್ ಇದು. ಓಕೆ. ನೋಡೋಕೆ ಫ್ಯೂಚರ್ಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ ನಿಮಗೆ. ಓಕೆ. ನಿಮಗೆ 6 ಏರ್ ಬ್ಯಾಗ್ಸು, ABS, ಏರ್ ಬ್ಯಾಗ್ಸು, ಸನ್ರೂಫು, ಆಲ್ಮೋಸ್ಟ್ ಎಲ್ಲ ಫ್ಯೂಚರ್ಸ್ ಬರುತ್ತೆ ಸರ್ ಈ ಗಾಡಿನಲ್ಲಿ. ಓಕೆ. ಒಂದು ಲಕ್ಸುರಿ ಫೀಲಿಂಗ್ ಅಂದರೆ ಈ ಗಾಡಿ ತೊಗೊಬೋದು ಸರ್ ನೀವು. ಲಕ್ಸುರಿ ಫೀಲಿಂಗ್ ಅಂದರೆ ಇವನ್ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಇದರಲ್ಲಿ. ಎಟ್ಲಿ ಸರ್. ಓಕೆ ಸರ್. ಸೊ ಕಂಪ್ಲೀಟ್ಲಿ ಲಕ್ಸುರಿ ವೆಹಿಕಲ್ ಇದು. ಸೊ ಆಪ್ಷನ್ಸು ಇದುವರೆಗೂ ಹೇಳಿರೋ ವೆಹಿಕಲಲ್ಲಿ ಆಪ್ಷನ್ಸು ತುಂಬಾ ಇರುತ್ತೆ. ಸೊ ಹಾಗಾಗಿ ಹೇಳಕ್ಕೆ ಹೋಗ್ತಿಲ್ಲ. ಎಲ್ಲ ಕಂಪ್ಲೀಟ್ ಟಾಪ್ ಎಂಡ್ ವೆಹಿಕಲ್ಸ್ ಆಗಿರೋದ್ರಿಂದ ಆಪ್ಷನ್ಸ್ ಪ್ರತಿಯೊಂದು ಇರುತ್ತೆ. ಸೊ ಗ್ರಿಲ್ ಕೂಡ ನಿಮಗೆ BMW ಹೈಲೈಟು. ಸೊ ಹಾಗಾಗಿ ನೋಡ್ಬೋದು ಯಾವ ಥರ ಕಾಣ್ತಾರೆ. ಸರ್ ಒಂದು ಪ್ರೈಸ್ ಬಂದರೆ 10.5 ಲಕ್ಷ ಹೇಳ್ತೀರಿ. ಓಕೆ. ಅರೌಂಡ್ ಒಂದು 990 ಬಂದರೆ ಗಾಡಿ ಕೊಡ್ತೀರಿ ಸರ್? 990 ಕೊಡ್ತಾರೆ. ಸೊ BMW 3 ಸೀರೀಸ್. 5 ಸೀರೀಸ್. ಸೊ 5 ಸೀರೀಸ್ 520D. ಸೊ 520 ನಿಮಗೆ 10.5 ಲ್ಯಾಕ್ಸಿಗೆ ಸಿಗ್ತಾ ಇದೆ ನೋಡ್ಬೋದು. ಇದಕ್ಕೂ ಕೂಡ ಲೋನ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಕೋಡಾ ಸೂಪರ್ಬ್ ಇದೆ ನೋಡ್ಬೋದು ಸರ್. ಇದು ಸ್ಕೋಡಾ ಸೂಪರ್ಬ್ LNK ಇದು. ಓಕೆ. 2017 ಮಾಡೆಲ್ ಸರ್ ಇದು. ಸಿಂಗಲ್ ಓನರ್ ಇದು. ಓಕೆ. ಇದು ನಿಮಗೆ 80,000 ಕಿಲೋಮೀಟರ್ ಉಳಿದೆ ಸರ್ ಇದು. 80,000 ಕಿಲೋಮೀಟರ್ ಡ್ರಿವನ್. ಹೌದು ಸರ್. ಓಕೆ. ಸಿಂಗಲ್ ಓನರ್ ಇದು. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಓಕೆ. ಸನ್ರೂಫ್ ಕೂಡ ಬರುತ್ತೆ ಇದಕ್ಕೆ. ಎಕ್ಸಾಕ್ಟ್ಲಿ ಸರ್. ಸನ್ರೂಫ್ ಕೂಡ ಬರುತ್ತೆ.
ಸರ್ ನನಗೆ ಗೊತ್ತಿರೋ ಹಾಗೆ ಇವನ್ ಬಿ ಎಂ ಡಬ್ಲ್ಯೂ ಏನೇನು ಆಪ್ಷನ್ ಬರುತ್ತೆ ಪ್ರತಿಯೊಂದು ಆಪ್ಷನ್ ಇದ್ರಲ್ಲಿ ಎಕ್ಸಾಕ್ಟ್ಲಿ ಸರ್ ನೀವು ಬಿ ಎಂ ಡಬ್ಲ್ಯೂ ಅದಕ್ಕೆ ಪಕ್ಕದಲ್ಲಿ ನೆನೆಸಿದ್ದೀನಿ ಯಾರಾದ್ರೂ ಬಂದ್ರೆ ಇಲ್ಲಿ ಅವ್ರಿಗೆ ಕ್ಲೀನಿಂಗ್ ನೋಡಬಹುದು ಬಿ ಎಂ ಡಬ್ಲ್ಯೂ ಏನೇನು ಫೀಚರ್ಸ್ ಇದೆ ಈ ಸೇಮ್ ಗಾಡಿನಲ್ಲಿ ಇದು ಫೀಚರ್ಸ್ ಇರುತ್ತೆ ಸರ್ ಇದು ಸೊ ನೋಡಬಹುದು ಯಾವ ತರ ಕಾಣ್ತಿದೆ ವೆಹಿಕಲ್ ಅಂತ ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಸರ್ ಇದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 21 lakhs ಹೇಳ್ತಿದ್ದೀವಿ ಸರ್ ಓಕೆ ನಿಮ್ ಯುಎಸ್ ಬಂದ್ರೆ ಫೈನಲ್ ಪ್ರೈಸ್ ಅರೌಂಡ್ 19 lakh 50 thousand ಮಾಡ್ಕೊಡ್ತೀರಿ ಸರ್ 19 lakh 50 thousand ಇದಕ್ಕೆ 100% ಫಂಡಿಂಗ್ ಸಿಗುತ್ತೆ ಸರ್ ಓಕೆ ಓಕೆ ಬಟ್ ಓನ್ಲಿ ದ ಪ್ರಾಬ್ಲಮ್ ಇಸ್ ಟೇಕ್ ಹೋಮ್ ಚೆನ್ನಾಗಿರ್ಬೇಕು ಸರ್ 1 lakh ಅಂಡ್ ಅಬೋವ್ ಇದ್ರೆ 100% ಫಂಡಿಂಗ್ ಮಾಡಿ ಕೊಡ್ತೀರಿ ಸರ್ ನಿಮಗೆ ಓಕೆ ಸರ್ ಓಕೆ ನೋಡ್ಬೋದು ಗಾಡಿ ಕಂಡೀಷನ್ ಅಂತೂ ಕ್ಲಾಸ್ ಆಗಿ ಕಾಣ್ತಿದೆ ವೆಹಿಕಲ್ ಇದು ಸಿಲ್ವರ್ ಕಲರು ಸೊ ನೆಕ್ಸ್ಟ್ ವೆಹಿಕಲ್ ನನ್ನ ಆಟ್ ಫೇವ್ರೇಟ್ ವೆಹಿಕಲ್ ಆಕ್ಚುಲಿ ಇದು ಹೇಳ್ಬೇಕಂದ್ರೆ ಶೆವರ್ಲೆ ಕ್ರೂಸು ಸರ್ ಸರ್ ಇದು ಚೆವರೆಟ್ ಕ್ರೂಸ್ ಇದು ಎಲ್ ಟಿ ಜೆಡ್ ಸರ್ ಇದು ಓಕೆ ಇದು 2017 ಮಾಡಲ್ ಸರ್ ಇದು 70,000 ಓಡಿದೆ ಓಕೆ ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ ಇಲ್ಲಿ ಫ್ಯೂಚರ್ ನೋಡಕ್ ಹೋದ್ರೆ ಹಿಂಗೆ ಎ ಸಿ ಪವರ್ ಸ್ಟೀರಿಂಗ್ 4 power ವಿಂಡೋಸು ಲೆದರ್ ಸೀಟ್ಸು ಓಕೆ ಎ ಬಿ ಎಸ್ ಏರ್ ಬ್ಯಾಗ್ಸ್ ಸನ್ ರೂಫು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಸಿಗುತ್ತೆ ಸರ್ ಈ ಗಾಡಿನಲ್ಲಿ ಈ ಗಾಡಿಲೂ ಕೂಡ ಎಲ್ಲ ಆಪ್ಷನ್ ಸಿಗುತ್ತೆ ಅಂಡ್ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಸನ್ ರೂಫ್ ಸಿಗುತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ ರೇನ್ ಸೆನ್ಸಿಂಗ್ ವೈಪರ್ ಸಿಗುತ್ತೆ ಇದು ಚೆವರ್ಲೇಟ್ ಯಾಕಂದ್ರೆ ಡಿಸ್ಕಂಟಿನ್ಯೂ ಆಗಿದೆ ಅಂದ್ಬಿಟ್ಟು ಲೋನ್ ಕೊಡಲ್ಲ ಅಂತೀರಾ ಸರ್ ಬಟ್ ನಮ್ ಶೋರೂಮ್ ಬಂದ್ಬಿಟ್ಟು ನಮ್ ಗಾಡಿ ತಗೊಂಡ್ರೆ 100% ನಾವು ಲೋನ್ ಮಾಡ್ಕೊಡ್ತೀರಿ ಸರ್ ನಿಮಗೆ 100% ಲೋನ್ ಮಾಡ್ಕೊಡ್ತೀರಾ 100% ಲೋನ್ ಮಾಡ್ಕೊಡ್ತೀರಿ ಸರ್ ನಿಮಗೆ ಅಂಡ್ ಇದು ಡೀಸೆಲ್ ವೆಹಿಕಲ್ ಇದು ಎಕ್ಸಾಕ್ಟ್ಲಿ ಸರ್ ಡೀಸೆಲ್ ಚೆವರ್ಲೇ ಮೇನ್ ಆಗಿ ನಿಮಗೆ ಹೈಲೈಟ್ ಇರೋದೇ ಡೀಸೆಲ್ ವೆಹಿಕಲ್ ಸೊ ಡೀಸೆಲ್ ವೆಹಿಕಲ್ ಇದು ಡೀಸೆಲ್ ರಾಕೆಟ್ ಅಂತ ಕರೀತಾರೆ ಇದನ್ನ 2 liter ಇಂಜಿನ್ ಮ್ಯಾಸಿವ್ ಇಂಜಿನ್ ಇದು 2 liter ಇಂಜಿನ್ ಸರ್ ಇದು ಸೊ ಇವನ್ ನಿಮಗೆ ಬಿ ಎಂ ಡಬ್ಲ್ಯೂ ಎಲ್ಲ ಟಕ್ಕರ್ ಕೊಡುತ್ತೆ ಇದು ವೆಹಿಕಲ್ ಸ್ಪೀಡ್ ಅಲ್ಲಿ ಸೊ ನೆಕ್ಸ್ಟ್ ವೆಹಿಕಲ್ ಹೋಗ್ಬಿಡೋಣ ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 8.5 lakh ಕೋಟ್ ಮಾಡ್ತಾ ಇದ್ದೀರಿ ಅರೌಂಡ್ ಒಂದು 8 lakh ಗಾಡಿ ಕೊಡ್ತೀರಿ ಸರ್ 8 lakh ಎಲ್ಲ ಗಾಡಿ ಕೊಡ್ತೀರಾ ನೋಡ್ಬೋದು ಗಾಡಿ ಕಂಡೀಷನ್ ಅಂತೂ ಕ್ಲಾಸ್ ಆಗಿದೆ ಸೊ 80% ಫಂಡಿಂಗ್ ಮಾಡ್ತೀವಿ ಸರ್ ಈ ಗಾಡಿಗೆ ಓಕೆ ಓಕೆ ಇವಾಗ ಬ್ಯಾಂಕ್ ಪೀಪಲ್ ಯಾರು ಫಂಡ್ ಮಾಡ್ತಾರಲ್ಲ ಬಟ್ ವಿ ಆರ್ ದೇರ್ ಟು ಫಂಡ್ ಇಟ್ ನಾವು ಫಂಡ್ ಮಾಡಿ ಕೊಡ್ತೀವಿ ಸರ್ ನಿಮಗೆ 80% ಲೋನ್ ಸಿಗುತ್ತೆ ಸರ್ ಈ ಗಾಡಿಗೆ ಓಕೆ ಸರ್ ಫೈನ್ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಎಲೆಂಟ್ರಾ ಇದು ನೋಡಿ ಹೊಂಡೆ ಎಲೆಂಟ್ರಾ ಸರ್ ಇದು ಹೊಂಡೆ ಎಲೆಂಟ್ರಾ ಇದು 2018 ಮಾಡಲ್ ಹೊಂಡೆ ಎಲೆಂಟ್ರಾ ಸರ್ ಇದು ಸಿಂಗಲ್ ಓನರ್ ಇದು ಓಕೆ 80,000 ಕಿಲೋಮೀಟರ್ ಓಡಿದೆ ಸರ್ ಇದು 80,000 ಕಿಲೋಮೀಟರ್ ಡ್ರಿವನ್ ಓಕೆ ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇರಲಿ ಇಲ್ಲಿ ಪರವಾಗಿಲ್ಲ ಎಲ್ಲ ಬೇಡ ತೋರಿಸೋದು ಸೊ ನೋಡ್ಬೋದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ ಸರ್ ಏನೇನು ಆಪ್ಷನ್ ಬರುತ್ತೆ ಇದರಲ್ಲಿ ಸರ್ ಇದು ನಿಮಗೆ ಎ ಸಿ ಪವರ್ ಸ್ಟೀರಿಂಗ್ 4 power windows ಎ ಬಿ ಎಸ್ ಏರ್ ಬ್ಯಾಗ್ಸು ಓಕೆ 4 power windows 4 air bags ಬರುತ್ತೆ ಸರ್ ನಿಮಗೆ ಇದರಲ್ಲಿ 4 air bag ಬರುತ್ತೆ ಎಕ್ಸಾಕ್ಟ್ ಗಾಡಿ ತುಂಬ ಚೆನ್ನಾಗಿದೆ ಇದು 2018 ಮಾಡಲ್ ಸರ್ ಇದು ಲೋನ್ ಹೋಗಿದ್ರೆ ಇದಕ್ಕೂ 100% ಫಂಡ್ ಮಾಡ್ತೀವಿ ಸರ್ ನಾವು ಇದಕ್ಕೂ 100% ಫಂಡ್ ಮಾಡ್ಕೊಡ್ತೀವಿ ಬಟ್ ಒಳ್ಳೆ ತಿಂಗ್ ಸ್ಟೇಕ್ ಹೋಮ್ ಅಬೌವ್ 75,000 ಇದೆ 100% ಫಂಡಿಂಗ್ ಮಾಡ್ಕೊಡ್ತೀರಿ ಸರ್ ಸೊ 100% ಫಂಡಿಂಗ್ ಮಾಡ್ಕೊಡ್ತಾರೆ ಇದಕ್ಕೂ ಕೂಡ ಲೋನು ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ ಇದಕ್ಕೆ 2.5 lakh ಎಲ್ಲ ಇಳ್ಕೊಂಡಿದ್ರಿ ಇವಾಗೊಂದು ಇಯರ್ ಎಂಡ್ ಬರ್ತಾ ಇದೆ ಪ್ಲಸ್ ಕ್ರಿಸ್ಮಸ್ ಬರ್ತಾ ಇದೆ ಈ ಗಾಡಿ ಫೈನಲ್ ಬಂದ್ಬಿಟ್ಟು 11 lakh ಮಾಡ್ಕೊಡ್ತೀನಿ ಸರ್ 11 lakh ಎಲ್ಲ ಮಾಡ್ಕೊಡ್ತೀರಾ ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸೆಡಾನು ಟೊಯೋಟಾ ಕರೋಲಾ ಆಲ್ಟಿಸ್ ಇದೆ ನೋಡಬಹುದು ಸರ್ ಇದು ಟೊಯೋಟಾ ಕರೋಲಾ ಆಲ್ಟಿಸ್ ಇದು ಓಕೆ 2016 ಮಾಡಲ್ ಸರ್ ಇದು ಅರೌಂಡ್ 65,000 ಕಿಲೋಮೀಟರ್ಸ್ ಓಡಿದೆ ಓಕೆ ಸಿಂಗಲ್ ಓನರ್ ಇದು ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಓಕೆ ಫೀಚರ್ಸ್ ಅಂತ ಬಂದ್ರೆ ನಿಮಗೆ ಎಸಿ ಪವರ್ ಸ್ಟೀರಿಂಗ್ 4 power windows ಎ ಬಿ ಎಸ್ ಏರ್ ಬ್ಯಾಗ್ಸು ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಸರ್ ಈ ಗಾಡಿನಲ್ಲಿ ಎ ಬಿ ಎಸ್ ಏರ್ ಬ್ಯಾಗ್ ಅಲಾಯ್ ವೀಲು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ಮತ್ತು ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು ಸೊ ಕಂಪ್ಲೀಟ್ ಎಲ್ಲ ಆಪ್ಷನ್ ಕೂಡ ಬರುತ್ತೆ ಇದರಲ್ಲಿ ಆಟೋಮೆಟಿಕ್ ಮಿರರ್ ಫೋಲ್ಡಿಂಗು ಸೊ ಆಟೋಮೆಟಿಕ್ ಓವರ್ ವಿಎಮ್ಸ್ ಐಆರ್ ವಿಎಮ್ಸ್ ಎಲ್ಲ ಬರುತ್ತೆ ಇದಕ್ಕೆ ಇವನ್ ಇದು ಕೂಡ ರೇನ್ ಇರಂಗಿಲ್ಲ ಸರ್ ರೇನ್ ಸೆನ್ಸಿಂಗ್ ವೈಪರ್ ಬರುತ್ತೆ ಎಕ್ಸಾಕ್ಟ್ಲಿ ಸರ್ ಟೊಯೋಟಾ ಬಗ್ಗೆ ಏನು ಇರಂಗಿಲ್ಲ ಇದಕ್ಕೆ ಲೈಫ್ 5 lakh ಕಿಲೋಮೀಟರ್ ಓಡುತ್ತೆ ನಾಟ್ ಇವನ್ 10-15% ಯೂಸ್ ಮಾಡಿದ್ದಾರೆ ಗಾಡಿ ಆರಾಮಾಗಿ ಯೂಸ್ ಕೊಂಡು ಅವ್ರು 5 lakh ಕಿಲೋಮೀಟರ್ ಓಡ್ಬೋದು ಒಳ್ಳೆಯ ಪವರ್ ಇಂದ ಟೊಯೋಟಾ ಇಂಜಿನ್ಸ್ ಇಂಜಿನ್ಸ್ ಆರ್ ಸಮಥಿಂಗ್ ಡಿಫ್ರೆಂಟ್ ಕೋಟಿಂಗ್ ಸರ್ ಇದಕ್ಕೆ ಸರ್ ಅರೌಂಡ್ 975 ಕೋಟ್ ಮಾಡ್ತಾ ಇದ್ರಿ ಫೈನಲ್ ಪ್ರೈಸ್ ಒಂದು 950 ಬಂದ್ರೆ ಗಾಡಿ ಕೊಡ್ತಾರೆ ಸರ್ ಓಕೆ ಆಲ್ಮೋಸ್ಟ್ ಆಫ್ ಆಫ್ ದಿ ಪ್ರೈಸ್ ಇದೆ ಅಂತ ಹೇಳ್ಬೋದು ಮಾರ್ಕೆಟ್ಗಿಂತ ಎಕ್ಸಾಕ್ಟ್ಲಿ ಸರ್ ಅಂದ್ರೆ ಏನು ನ್ಯೂ ಕಾರ್ ತಗೊಂಡ್ರೆ ನಿಮ್ಗೆ ಇವಾಗ ಆಕ್ಚುಲಿ ಕರೋಲಾ ಆಲ್ಟಿಸ್ ಅಲ್ಲಿ ಇದಕ್ಕಿಂತ ಕಾಸ್ಟ್ಲಿ ಇದೆ ಅರೌಂಡ್ 17 lakh 18 lakh ಬರುತ್ತೆ ಸರ್ ನಿಮಗೆ ಹೌದು ಹೌದು ಬಟ್ ವಿ ಆರ್ ಗಿವಿಂಗ್ ಇಟ್ ಫಾರ್ 975 ಸೊ ಹಾಫ್ ಆಫ್ ದಿ ಕಾಸ್ಟ್ ಅಲ್ಲಿ ನೀವು ತಗೊಂಡು ಹೋಗ್ಬೋದು ಇಂಜಿನ್ ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು SX4 ಇದೆ ನೋಡಿ ಮಾರುತಿ SX4 ಇದು 2013 ಮಾಡಲ್ ಸರ್ ಇದು 60,000 ಕಿಲೋಮೀಟರ್ ಓಡಿದೆ ಓಕೆ ZXI ಸರ್ ಇದು ಇದು ಎಸ್ ಎಕ್ಸ್ ಫೋರ್ ಇದು ಟಾಪ್ ಎಂಡ್ ಮಾಡಲ್ ಸರ್ ಇದು ಇದು ಟಾಪ್ ಎಂಡ್ ಎ ಸಿ ಪವರ್ ಸ್ಟೀರಿಂಗ್ 4 power windows ಎ ಬಿ ಎಸ್ ಏರ್ ಬ್ಯಾಗ್ಸ್ ಅಲಾಯ್ ವೀಲ್ ಸಿಗುತ್ತೆ ಸರ್ ಈ ಗಾಡಿನಲ್ಲಿ ಇದರಲ್ಲೂ ಕೂಡ ಎ ಬಿ ಎಸ್ ಏರ್ ಬ್ಯಾಗು ಅಲಾಯ್ ವೀಲ್ ಬರುತ್ತೆ ಆ್ಯಂಡ್ ಇದುವರೆಗೂ ನೋಡಿದ ವೆಹಿಕಲ್ಸ್ ಕಾಸ್ಟ್ಲಿ ನನಗೆ ಕಮ್ಮಿ ವೆಹಿಕಲ್ ಬೇಕು ಸಡನ್ ಬೇಕು ಮತ್ತೆ ಎ ಬಿ ಎಸ್ ಏರ್ ಬ್ಯಾಗ್ ಎಲ್ಲ ಫೀಚರ್ಸ್ ಇರಬೇಕು ಅಂತಂದ್ರೆ ಈ ವೆಹಿಕಲ್ ಮಾರ್ಕೆಟ್ ಇಲ್ಲಿ 450 ಎಲ್ಲರೂ ಕೋಟ್ ಮಾಡ್ಕೊಂಡಿದ್ದಾರೆ ಬಟ್ ವಿ ಆರ್ ಗಿವಿಂಗ್ ಇಟ್ ಫಾರ್ 4 lakh rupees ಅದರಲ್ಲೂ 90% ಫಂಡಿಂಗ್ ಮಾಡಿ ಕೊಡ್ತೀರಿ ಸರ್ ನಾವು ನಿಮಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಕಮ್ಮಿ 390 ಮಾಡ್ಕೊಡ್ತೀರಿ 390 ಎಲ್ಲ ಮಾಡ್ತೀರಿ 390 ನೋ ಡೌನ್ ಪೇಮೆಂಟ್ ಆರಾಮಾಗಿ ಬರ್ರಿ ಅರೌಂಡ್ 40,000-50,000 ಸ್ಯಾಲರಿ ಇದ್ರೂ ಓಕೆ ಕಂಪ್ಲೀಟ್ 100% ಫಂಡಿಂಗ್ ಮಾಡಿ ಕೊಡ್ತೀರಿ ಸರ್ ನಾನು ನಿಮಗೆ ಫೈನ್ ಸರ್ ಓಕೆ ನೆಕ್ಸ್ಟ್ ವೆಹಿಕಲ್ ಹೋಗ್ಬಿಡೋಣ ಹಾಗಾದ್ರೆ ನೆಕ್ಸ್ಟ್
ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸಿವಿಕ ಸರ್, ಇದು ಅಕಾರ್ಡ್ ಸರ್, ಹೋಂಡಾ ಅಕಾರ್ಡ್ ನೋಡಬಹುದು. ಹೆಸರ್ ಸರ್, ಇದು 2007 ಮಾಡೆಲ್ ಹೋಂಡಾ ಅಕಾರ್ಡ್ ಸರ್. ಇದು ಇದು 2.4 ಲೀಟರ್ ಇಂಜಿನ್, ಇದು 2.4 ಲೀಟರ್ ಮ್ಯಾಸಿವ್. ಓಕೆ ಸರ್, ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಇದು ಇದು 34,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ. ಇದು 34,000 ಕಿಲೋಮೀಟರ್ ಡ್ರೈವ್. ಎಕ್ಸಾಕ್ಟ್ಲಿ ಸರ್. ಅಕಾರ್ಡ್ ಕೂಡ ತುಂಬಾ ಜನ ಇಷ್ಟಪಡ್ತಾರೆ ಮಾರ್ಕೆಟ್ ಅಲ್ಲಿ. ಅಂಡ್ ಆಟೋಮ್ಯಾಟಿಕ್ ವೆಹಿಕಲ್ ಇದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 34,000 ಕಿಲೋಮೀಟರ್ ಅಂದ್ರೆ ತುಂಬಾ ಕಮ್ಮಿ ಸರ್ ನಿಮ್ಗೆ ಈ ತರ ಗಾಡಿ ಸಿಗೋದು. ಓಕೆ ಓಕೆ. ಆಮೇಲೆ ಕಂಪ್ಲೀಟ್ಲಿ ಶೋರೂಮ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಅಂಡ್ ನೋಡಬಹುದು ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಸೊ ಈ ಒಂದು ಗಾಡೀಲಿ ನಿಮಗೆ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ನೋಡ್ಬೋದು. ಆ್ಯಂಡ್ ಕಂಪ್ಲೀಟ್ ಮಿರರ್ ಫೋಲ್ಡಿಂಗ್ ಆಗಿರ್ಬೋದು, ಕಂಪ್ಲೀಟ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ಐ ಆರ್ ವಿಮ್ಸ್, ಓವರ್ ವಿಮ್ಸ್ ಎಲ್ಲ ಬರುತ್ತೆ. ಸರ್, ಇದಕ್ಕೆ ಕೋಟಿಂಗ್ ಪ್ರೈಸು? ಸರ್, ಇದಕ್ಕೆ ಕೋಟಿಂಗ್ ಪ್ರೈಸ್ 375 ಕೋಟ್ ಮಾಡ್ತಾ ಇದ್ರಿ. ಅರೌಂಡ್ 330 ಬಂದರೆ ಫೈನಲ್ ಕೊಡ್ತೀರಿ ಸರ್ ಗಾಡಿ? 330ಗೆಲ್ಲ ಕೊಡ್ತೀರಾ? ಕಂಪ್ಲೀಟ್ಲಿ ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಇಂದ ಹಿಡ್ಕೊಂಡು ಏರ್ ಬ್ಯಾಗು, ಎ ಬಿ ಎಸ್, ಪ್ರತಿಯೊಂದು ಆಪ್ಷನ್ ಇದೆ ಸರ್. ಪ್ರತಿಯೊಂದು ಆಪ್ಷನ್ ಇದೆ, ಪ್ಲಸ್ ಕಂಪ್ಲೀಟ್ಲಿ ಶೋರೂಮ್ ಅಲ್ಲಿ ಸರ್ವಿಸ್ ರೆಕಾರ್ಡ್ ಇದೆ ಸರ್. ಸರ್, ಯುವರ್ಸ್ ಕೇಳ್ತಾರೆ ಕಿ 34,000 ಕಿಲೋಮೀಟರ್ 2007 ಮಾಡಲ್ ಏಕೆ ಓಡಿದೆ ಅನ್ಬಿಟ್ಟು. ಹೌದು, ದಟ್ ಇಸ್ ದ ರೀಸನ್. ನಾವು ಏನ್ ಮಾಡ್ತೀರಿ, ಫಸ್ಟ್ ಗಾಡಿ ತಗೊಂಬರುವಾಗ ಮುಂಚೆ ಕಂಪ್ಲೀಟ್ ಚೆಕ್ ಮಾಡ್ತೀರಿ, ಕಂಪ್ಲೀಟ್ಲಿ ಪ್ರೀವಿಯಸ್ ಸರ್ವಿಸ್ ಚೆಕ್ ಮಾಡ್ತೀರಿ, ನೆಕ್ಸ್ಟ್ ಏನ್ ಸರ್ವಿಸ್ ಆಗಬೇಕು ನಿಮ್ಮ ಕಸ್ಟಮರ್ ನಾವು ಹೇಳ್ತಿರೋ ಇನ್ಫಾರ್ಮೇಶನ್ ಅದು ಕಂಪ್ಲೀಟ್ ಕೊಡ್ತೀರಿ. ಫೈನ್ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಫಿಯೆಸ್ಟಾ ಇದೆ ನೋಡಬಹುದು. ಫೋರ್ಡ್ ಫಿಯೆಸ್ಟಾ ಸರ್, ಇದು ಫೋರ್ಡ್ ಫಿಯೆಸ್ಟಾ 2011 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರ್ ಇದು. ಇದು ಡೀಸೆಲ್ ಗಾಡಿ ಸರ್. ಇದು ಡೀಸೆಲ್ ಗಾಡಿ ಇದು. ಓಕೆ, 75,000 ಕಿಲೋಮೀಟರ್ ಓಡಿದೆ ಇದು. 75,000 ಕಿಲೋಮೀಟರ್ ಡ್ರಿವನ್. ಹೌದು ಸರ್. ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಇದರಲ್ಲಿ ನಿಮಗೆ ಎ ಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು, ಡಿ ಫೋಗೋರು. ಓಕೆ, ಒಂದು ಒಳ್ಳೆ ಟೈರ್ಸ್ ಎಲ್ಲ ಸಿಗುತ್ತೆ ಸರ್ ಗಾಡಿನಲ್ಲಿ. ಓಕೆ ಸರ್. ಸರ್, ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್, ಇದಕ್ಕೆ 260 ಕೋಟ್ ಮಾಡ್ತಾ ಇದ್ದೀರಿ. ಅರೌಂಡ್ 240 ಬಂದರೆ ಕೊಡ್ತೀರಿ. ಇದಕ್ಕೂ 2 ಲಕ್ಷ ಲೋನ್ ಮಾಡ್ಕೊಡ್ತೀರಿ ಸರ್ ನಾವು. ಓಕೆ, ಸೊ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್. ಆಲ್ಮೋಸ್ಟ್ ನೀವು ಇವಾಗ ನೋಡಿರೋ ವೆಹಿಕಲ್ಗಳೆಲ್ಲ ಆಲ್ಮೋಸ್ಟ್ 90% ಬಂದು ಸಿಂಗಲ್ ಓನರ್ ವೆಹಿಕಲ್ ಆಗಿತ್ತು. ಸೊ ಕೆಲವೊಂದು ಇನ್ ಬಿಟ್ವೀನು ಸೆಕೆಂಡ್ ಓನರ್ ವೆಹಿಕಲ್ ಕೂಡ ಇತ್ತು. ಸೊ ಹಾಗಾಗಿ ಮೇನ್ ಫೋಕಸ್ ಬಂದು ನೀವು ಸೆಕೆಂಡ್ ಓನರ್ ಅಥವಾ ಸಿಂಗಲ್ ಓನರ್ಗೆ ಫೋಕಸ್ ಮಾಡಿ. ಫಸ್ಟ್ ಓನರ್ ಮಾಡೋದು ಸರ್, ಬಟ್ ರೇರ್ ಏನಾಗುತ್ತೆ, ಕಂಪನಿಯಿಂದ ಇಂಡಿವಿಜುವಲ್ ಆಗುತ್ತೆ ಪ್ರತಿ ಗಾಡಿಗಳು. ಓಕೆ, ಅದಕ್ಕೆ ನಾವು ಕಂಪನಿಗಳಿಗೆ ಪಾರ್ಕ್ ಮಾಡಲ್ಲ. ಓಕೆ, ಯಾರು ಮಾಡಬೇಕು ಅವ್ರು ಟ್ರಾನ್ಸ್ಫರ್ ಮಾಡಬೇಕು, ತಗೊಂಬಂದು ಪಾರ್ಕ್ ಮಾಡಿ ಹೇಳ್ತೀರಿ ಸರ್ ನಾವು ಓಪನ್ಲಿ. ಫೈನ್ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಯಾರಾದರೂ ಎಲೆಕ್ಟ್ರಿಕ್ ವೆಹಿಕಲ್ ನೋಡ್ತಿರೋರ್ಗೆ ಮಹೇಂದ್ರ ರೇವಾ ಇದೆ ನೋಡ್ಬೋದು. ಎಸ್ ಸರ್. ಸರ್, ಮಹೇಂದ್ರ E2O ಇದು. ಓಕೆ, ಇದು 2014 ಮಾಡಲ್ ಸರ್. ಇದು ಇದು ನಿಮಗೆ 25,000 ಕಿಲೋಮೀಟರ್ ಓಡಿದೆ. 25,000 ಕಿಲೋಮೀಟರ್. ಇದು ಫೋರ್ ಸೀಟರ್ ಸರ್? ಇದು ಹೌದು ಸರ್, ಫೋರ್ ಸೀಟರ್. ಓಕೆ, ಇದು ಸಿಂಗಲ್ ಓನರ್ ಗಾಡಿ ಇದು. ಇದು ಪ್ರತಿ ಸಲ ಒಂದ್ಸಲಿ ಚಾರ್ಜ್ ಮಾಡಿದ್ರೆ ನಿಮಗೆ ಒಂದು 3 ಗಂಟೆ ಆಗುತ್ತೆ ಸರ್ ಚಾರ್ಜ್ ಮಾಡೋಕ್ಕೆ. ಓಕೆ, 100 ಕಿಲೋಮೀಟರ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಸರ್ ನೀವು. 100 ಕಿಲೋಮೀಟರ್ ಆರಾಮಾಗಿ. ಓಕೆ ಸರ್, ಫೈನ್. ಸರ್, ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್, ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ ನಾವು 350 ಕೋಟ್ ಮಾಡ್ತಾ ಇದ್ದೀರಿ. ಓಕೆ, ಅರೌಂಡ್ 3 ಲ್ಯಾಕ್ಸ್ ಮಾತ್ರ ಫೈನಲ್ ಕೊಡ್ತೀರಿ ಸರ್ ಈ ಗಾಡಿಗೆಲ್ಲ? ನಾವು ಲೋನ್ ಮಾಡ್ಕೊಡ್ತೀರಿ ಸರ್ ಈ ಗಾಡಿಗೂ ಕೂಡ. ಲೋನ್ ಮಾಡ್ಕೊಡ್ತೀರಾ? ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಮಹೇಂದ್ರ ಯಾರಾದ್ರೂ E2O ನೋಡ್ತಿರೋರ್ಗೆ ಮತ್ತೊಂದು ವೆಹಿಕಲ್ ಇದೆ, ಬಟ್ ಇದು ಯೆಲ್ಲೋ ಕಲರ್, ತುಂಬಾ ಹೈಲೈಟ್ ಆಗಿ ಕಾಣ್ತಿದೆ ವೆಹಿಕಲ್. ಇದನ್ನು 2014 ಮಾಡಲ್. ಓಕೆ, ಇದರದು 20,000 ಕಿಲೋಮೀಟರ್ ಓಡಿದೆ. ಇದು ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಪ್ರೈಸ್ ಬಂದ್ಬಿಟ್ಟು 3,25,000 ಸರ್. ಇದು ಇದು ಕೂಡ ಫೋರ್ ಸೀಟರ್ ವೆಹಿಕಲ್. ಇದು 3,25,000. ಇದು ಕೂಡ ಲೋನ್ ಆಗುತ್ತೆ? ಹೌದು ಸರ್, ಇದಕ್ಕೂ ನಿಮ್ಗೆ 250-225 ಲೋನ್ ಮಾಡ್ಕೊಡ್ತೀರಿ ಸರ್ ನಾವು. ಓಕೆ ಓಕೆ ಸರ್, ಇದು 2014 ಮಾಡಲ್ ರೊನಾಲ್ಡ್ ಪ್ರೋನ್ ಸರ್. ಇದು ಓಕೆ, ಇದು ಟಾಪ್ ಎಂಡ್ ವೇರಿಯಂಟ್. ಇದು ಟಾಪ್ ಎಂಡ್ ವೇರಿಯಂಟ್. ಓಕೆ, ಡೀಸೆಲ್ ವೇರಿಯಂಟ್ ಸರ್. ಇದು ಸಿಂಗಲ್ ಓನರ್ ಇದು. ಓಕೆ, ಇದು ಕಂಪ್ಲೀಟ್ಲಿ ಶೋರೂಮ್ ಇಲ್ಲಿ ಮೇಂಟೈನ್ ಆಗಿದೆ. 37,000 ಕಿಲೋಮೀಟರ್ ಓಡಿದೆ ಸರ್. ಇದು 37,000 ಕಿಲೋಮೀಟರ್ ಡ್ರೈವ್ ಸರ್. 37,000 ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್. ಓಕೆ, ಕಂಪ್ಲೀಟ್ಲಿ ಶೋರೂಮ್ ಇಲ್ಲಿ ಮೇಂಟೈನ್ ಆಗಿದೆ. ಓಕೆ, ಇದು ಇದರಲ್ಲಿ ಟಾಪ್ ಎಂಡ್ ಮಾಡಲ್ ಸರ್. ಎ ಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸು, ಎ ಬಿ ಎಸ್ಸು, ಏರ್ ಬ್ಯಾಗ್ಸು. ಓಕೆ, ಆ್ಯಂಡ್ ಗಾಡಿ ಕಂಡೀಷನ್ ಕೂಡ ನೋಡ್ಬೋದು ನೀವು. ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್ ಕೂಡ ಕಾಣ್ತಿಲ್ಲ. ವುಡ್ ಮೇಲಂತೂ ಯಾವುದು ಸ್ಕ್ರಾಚ್ ಕಾಣ್ತಿಲ್ಲ. ಆ್ಯಂಡ್ ಸೈಡ್ ರೈಟ್ ಸೈಡ್ ಪ್ರೊಫೈಲ್ ಮೇಲೂ ಯಾವುದು ಸ್ಕ್ರಾಚ್ ಕಾಣ್ತಿಲ್ಲ. ಸೊ ನೀವು ಒಂದ್ಸಲ ಇಂಜಿನ್ ಚೆಕ್ ಮಾಡ್ಕೊಂಡು ತಗೊಬೋದು. ಸರ್, ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್, ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 550 ಕೋಟ್ ಮಾಡ್ತಾ ಇದ್ರಿ. ಅರೌಂಡ್ 525 ಬಂದ್ರೆ ಕೊಡ್ತೀರಿ ಸರ್? 525 ಬಂದ್ರೆ ಕೊಡ್ತೀರಾ? ಇದರಲ್ಲೂ ಎಲ್ಲ ಆಪ್ಷನ್ಸ್ ಇದೆ. ಎ ಬಿ ಎಸ್, ಏರ್ ಬ್ಯಾಗು, ಮತ್ತೆ ರೇನ್ ಸೆನ್ಸಿಂಗ್, ವೈಪರ್ ನೋಡ್ಬೋದು. ಎಲ್ಲ ಪ್ರತಿಯೊಂದು ಆಪ್ಷನ್ ಇದೆ ಇದರಲ್ಲಿ, ಚೆಕ್ ಮಾಡ್ಕೊಂಡು ತಗೊಬೋದು. ನೆಕ್ಸ್ಟ್ ವೆಹಿಕಲ್ ಹೋಗ್ಬಿಡೋಣ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್, ಯಾವಾಗಲೇ ಕೇಳ್ತಾ ಇದ್ದೀರಿ, ತುಂಬಾ ಜನಕ್ಕೆ ಲೋ ಬಜೆಟ್ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಲೋ ಬಜೆಟ್ಗೆ ಹೋಗ್ಬಿಡೋಣ ಇವತ್ತು. ತುಂಬಾ ಸತಿ ನಾವು ವಿಡಿಯೋ ಮಾಡಿದಾಗೆಲ್ಲ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀವಿ ಲೋ ಬಜೆಟ್. ಮಿಡಲ್ ನೋಡ್ಸೋಣ. ಸೊ ಇವತ್ತು ಮಿಡಲಲ್ಲೇ ತೋರಿಸ್ಬಿಡೋಣ. ಎಸ್ ಸರ್. ಸರ್, 2006 ಮಾಡಲ್ ಫೋರ್ಡ್ ಐಕಾನ್, 1.3 ಫ್ಲೇರ್ ಸರ್ ಇದು. ಓಕೆ, ಇದು ಸೆಕೆಂಡ್ ಓನರ್ ಇದು. ನಾವು ಇಲ್ಲಿ ಶೋರೂಮ್ ಅಲ್ಲಿ ಬಂದ್ರೆ 135-140 ಎಲ್ಲ ಕೋಟ್ ಮಾಡ್ತಾ ಇದೆ ಸರ್. ಓಕೆ, ನಿಮ್ ವ್ಯೂವರ್ಸ್ ಬಂದ್ರೆ 95,000 ಗಾಡಿ ಕೊಡ್ತಾರೆ ಸರ್. 95,000 ಗಾಡಿ ಕೊಡ್ತೀರಾ? ಸೊ ನೋಡ್ಬೋದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ. ಫೋರ್ಡ್ ಐಕಾನ್ ತುಂಬಾ ಜನ ಹೇಳ್ತಾರೆ ಕಿ 2006 ಮಾಡಲ್ ಅನ್ಬಿಟ್ಟು. ನಾವು ಅದಕ್ಕೆ ಇದಕ್ಕೆ ಫಿಟ್ನೆಸ್ ಮಾಡಿದೀರಿ, ಇನ್ಶೂರೆನ್ಸ್ ಮಾಡಿದೀರಿ. ಓಕೆ, ಈಸ್ಕೊ ಅಂದ್ರೆ ನೀವು ಪೆಟ್ರೋಲ್ ಹಾಕ್ಬಿಟ್ಟು ಓಡಿಸ್ಬೇಕು ಸರ್ ಆ ತರ ಗಾಡಿ ಸರ್ ಇದು. ಓಕೆ, ಸೊ ಓಕೆ ಸರ್, ಆಯ್ತು. ಎಸ್ ಸರ್. ಸರ್, ಇದು 2006 ಮಾಡಲ್ ಇದು, ಸ್ಯಾಂಟ್ರೋ. ಓಕೆ, ಇಲ್ಲಿ ನಿಮ್ ಫ್ಯೂಚರ್ ವೈಸ್ ಬಂದ್ರೆ ಎ ಸಿ ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, 2 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಓಕೆ,
ಇವನ್ ಲೈಟ್ಸ್ ಎಲ್ಲ ನೋಡ್ಬೋದು ನಿಮಗೆ ಯಾವ ಥರ ಇದೆ ಅಂತ ಹೇಳಿ. ಗಾಡಿ ಕಂಡೀಷನ್ ನೀವು ಜಸ್ಟ್ ಲೈಟ್ ನೋಡೋ ಮೂಲಕ ಚೆಕ್ ಮಾಡ್ಕೊಬೋದು. ಆ್ಯಂಡ್ ಬಾಡಿ ಲೈನ್ ಕೂಡ ನೋಡ್ಬೋದು. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಆಲ್ಟೋ ಇದೆ ನೋಡ್ಬೋದು. ಎಸ್ ಸರ್. ಸರ್, ಇದು ಮಾರುತಿ ಆಲ್ಟೋ ಸರ್. ಇದು 2006 ಮಾಡಲು. ಓಕೆ. ಸೆಕೆಂಡ್ ಓನರು. 80,000 ಕಿಲೋಮೀಟರ್ ಓಡಿದೆ ಸರ್ ಇದು. 80,000 ಕಿಲೋಮೀಟರ್ ಡ್ರೈವ್. ಹೌದು ಸರ್. ಓಕೆ. ಇದು ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಸಿಗುತ್ತೆ. LXi ಇದು. ಇದು ಒಳ್ಳೆ ಮೈಲೇಜ್ ಕೊಡುತ್ತೆ ಸರ್. ಇದು ಒಳ್ಳೆ ಮೈಲೇಜ್ ಕೊಡುತ್ತೆ ಸರ್. ಎಷ್ಟು ಕೊಡುತ್ತೆ ಮೈಲೇಜ್ ಇದು? ಸರ್, ನಿಮಗೆ ಇದು ಸಿಟಿನಲ್ಲಿ 18 ಕಿಲೋಮೀಟರ್ಸ್ ಕೊಡುತ್ತೆ. ಲಾಂಗ್ ಅಲ್ಲಿ ಹೋದ್ರೆ 20 ಕಿಲೋಮೀಟರ್ ಕೊಡುತ್ತೆ ಸರ್ ಮೈಲೇಜು. ಲಾಂಗಲ್ಲಿ 20 ಕಿಲೋಮೀಟರ್ ಕೊಡುತ್ತೆ. ಕಂಪ್ಲೀಟ್ಲಿ ಮೇಂಟೆನೆನ್ಸ್ ಫ್ರೀ ಇರುತ್ತೆ ಗಾಡಿ ಇದು. ಇದು ಪ್ರೈಸ್ ವೈಸ್ ಬಂದ್ರೆ 175 ಕೊಟ್ಟು ಮಾಡ್ತಾ ಇದ್ರಿ. ಅರೌಂಡ್ 155 ಗಾಡಿ ಕೊಡ್ತೀರಿ ಸರ್. 155 ಎಲ್ಲ ಕೊಟ್ಬಿಡ್ತೀರಾ? ನೋಡ್ಬೋದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಯಾವ್ದು ಸರ್? ಇದು ಇದು ಹೋಂಡಾ ಸಿಟಿ ಸರ್. ಇದು ಹೋಂಡಾ ಸಿಟಿ ನೋಡ್ಬೋದು. ಎಸ್ ಸರ್. ಸರ್, ಇದು 2008 ಮಾಡಲ್ ಹೋಂಡಾ ಸಿಟಿ ಸರ್ ಇದು. ಓಕೆ. ಇದು ನಿಮಗೆ ಸೆಕೆಂಡ್ ಓನರ್ ಇದು. ಇದ್ರಲ್ಲಿ ನಿಮಗೆ ಫ್ಯೂಚರ್ ವೈಸ್ ನೋಡಿದ್ರೆ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ಹೋಂಡಾಸ್ ಬರುತ್ತೆ. ಓಕೆ. ಪ್ರೈಸ್ ವೈಸ್ ಬಂದ್ರೆ ಇದು ನಿಮಗೆ ಫೈನಲ್ ಪ್ರೈಸ್ ಬಂದ್ಬಿಟ್ಟು ಒಂದು 2 lakhs ಮಾಡ್ಕೊಡ್ತೀರಿ ಸರ್. 2 lakhs ಎಲ್ಲ ಮಾಡ್ಕೊಡ್ತೀರಾ? ಹೋಂಡಾ ಸಿಟಿ ಯಾವ ವೇರಿಯಂಟ್ ಸರ್ ಇದು? ಇದು EXi ಸರ್ ಇದು. ಓಕೆ ಓಕೆ. ಸೊ ದಿಸ್ ಇಸ್ ಟಾಪ್ ಎಂಡ್ ಸರ್. ಇದು ಇಲ್ಲ ನೆಕ್ಸ್ಟ್ ಮಾಡಲ್ ಬರ್ತದೆ. GXi ಬರುತ್ತೆ. ಫಸ್ಟ್ EXi ಬರುತ್ತೆ, ಆಮೇಲೆ GXi ಬರುತ್ತೆ ಸರ್. ಸೊ ಸೆಕೆಂಡ್ ಟಾಪ್ ಎಂಡ್ ಇದು. ಎಕ್ಸಾಕ್ಟ್ಲಿ. ಓಕೆ ಸರ್.